ಕೂಡಿದ ಗುರು ಹಿರಿಯರಲ್ಲಿ ನನ್ನ ಎರಡನೇ ಸಂದಿನ ನಮಸ್ಕಾರ ಹೇಳುತ್ತಾ ಒಂದು ಕಡೆ ಜ್ಞಾನಿಗಳು ಮಾತು ಹಿಂಗ ಅರ್ಜುನ ಏನ್ ಹೇಳುವ ಮಾತ ಜಾತಿ ಹೀನನ ಮನೆ ಜ್ಯೋತಿ ಹೀನವೇ ಜ್ಯೋತಿ ಹೀನವೇ ಜಾತಿ ಹೀನನ ಮನೆ ಜ್ಯೋತಿ ಹೀನವೇ ಹೌದು ಜಾತಿಯಲ್ಲಿ ವಿದ್ಯಾರ್ಥಿಯನ್ನ ಬೇಡ ದೇವರಿಗೆ ರಾತನ ಜಾತ ಸರ್ವಜ್ಞ ಹಿಂಗಂದ್ರೆ ಮಾತ ಹಿಂಗಂದ್ರೆ ತಮ್ಮ ಇವತ್ತ ಜಾತಿಗಳು ಬೇರೆ ಬೇರೆ ಇರ್ಬೋದು ಖರೆ ಹೌದು ಎಲ್ಲರೂ ಎಲ್ಲರ ಮನೆಯಲ್ಲಿ ಉಳಿಯುವಂತ ದೀಪ ಒಂದೇ ಅದ ಅದಕ್ಕೆ ಜಾತಿ ಇಲ್ಲ ಹೌದಿಲ್ಲ ಜಾತಿಯಲ್ಲಿ ವಿದ್ಯಾರ್ಥಿಯನ್ನ ಬೇಡ ದೇವರಲ್ಲಿ ರಾತ್ರ ಜಾತ ಸರ್ವಜ್ಞ ಅಂತ ಹೇಳಿದ್ರು ಹೌದಿಲ್ಲ ಅದಕ್ಕಿಂತ ಮುಂಚಿತವಾಗಿ ತಮ್ಮ ನಮ್ಮ ಯಾರ ಅನ್ನ ಉಂಡೇವಿ ಅವ್ರದೊಂದು ನಾಲ್ಕು ಮಾತು ಹೇಳಬೇಕಾಗಿ ಅನ್ನ ಉಂಡೋದು ಹೇಳಬೇಕಾಗಿದೀವ ಹೌದಿಲ್ಲ ಹೌದ್ರಿ ಯಾಕಪ್ಪ ಅಂದ್ರೆ ಎಲ್ಲರಿಗೆ ಗೊತ್ತಿದ ವಿಷಯನೇ ಅದ ಅಮಾವಾಸ್ಯದ ಎಲ್ಲಿ ಹುಟ್ಟಿದ ಎಲ್ಲಿ ಬೆಳೆದ ಎಲ್ಲಿ ಬೆಳೆದ ಯಾರ ಲಗ್ನ ಅದ ಮಾಳಪ್ಪ ಬೀರಪ್ಪ ಎಲ್ಲೆಲ್ಲ ಹುಟ್ಟಿದ್ರು ಎಲ್ಲ ಗೊತ್ತಿತ್ತು ಯಾಕಪ್ಪ ಅಂದ್ರೆ ಸೊಲ್ಲಾಪುರ ಕಡೆ ದಿನ ಒಂದೂರ ಆರ್ಕೆ ಇರ್ತಾವ ಹೌದಿಲ್ಲ ಹೌದಲ್ರಿ ಯಾಕಪ್ಪ ಅಂದ್ರೆ ಇಟ್ಟೂರ ಅನ್ನ ಕೂತಿದಾರ ಅವ್ ಅಂದ್ರೆ ನಾಳೆ ಗಂಡಿ ಬಿಟ್ಟಿರ್ತಾವ ಹಿಂಗಾಗಿ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲ ಸಿಗಲಕತ್ತವಿ ವಿಷಯ ಗೊತ್ತಿದ ಮಾತಾದ ತಮ ಹೌದಲ್ರಿ ಹೆಂಗ ಯಾವಪ್ಪ ಅಮಾವಾಸ್ಯದ ಹೌದು ಕೈಲಾಸದಾಗ ಶೂರ್ಭಕ್ತಿ ಮಾಡ್ತಿದ್ದ ಹೆಂಗ್ ಮಾಡ್ತಿದ್ರಿ ವಾ ಉಳ್ಳ ಮುಟ್ಲ ಲೋವ ತಂದು ಕಪ್ಪಿ ಮುಟ್ಲ ಶೀತಾ ತಂದು ಗುರುಳಿ ಶೋ ಮಾಡ್ತಿದ್ದ ಹೌದು ಹೌದಿಲ್ಲ ಅಂತ ಮಾಡುವಂತ ಕಾಲದೊಳಗ ತಾಯಿ ಪಾರ್ವತದೆ ಮಗುವನ್ನ ಮಾತು ಕೇಳ್ತಾಳ ಏನಂತ ಕೇಳಿ ಅಮಾವಾಸ್ಯದ ಜೋಳಿನ ತಂದೆ ಚಿನ ಓ ಮೋಗಿಸಿದ್ದ ಅಂತ ಕೇಳಿದ್ರು ಅವಾಗ ಏನಪ್ಪ ಅಂದ್ರೆ ನಮ್ಮ ಅಪ್ಪ ಮೋಗಿಸಿದ್ದ ಅವಾಗ ತಾಯಿ ಮಾತಿಗೆ ವಿನಯ ಭಾವದಿಂದ ಅಮೋಸಿದ ಮಾತು ಹೇಳ್ದ ಏನಪ್ಪ ಯಾವ ತಾಯಿ ಅರಾಮ ಗುರು ಕೇಳ್ತಾನ ಗುರು ಬೆಳಗ್ಗೆ ಧರ್ಮಿ ಮೇಲೆ ಕಾಯವರು ಯಾರು ಇಲ್ಲ ಹೌದು ತಂದೆ ಹೆಚ್ಚಿನ ತನ್ನ ಗುರು ಹೆಚ್ಚಿನ ಒಂದು ಕಾಲದ ತಾಯಿಗೆ ಏನಾಯ್ತ್ರಿ ವಾ ತುಂಬ ಗಂಟೆ ತುಂಬದಂಗಾಯ್ತು ಹೊಟ್ಟೆ ತನ್ನ ಬೆಟ್ಟ ಮಾಡಿ ಮಗಳ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತದೇ ಮಗುವನ್ನು ಅವಾಗ ತಾಯಿ ಮಾತಿಗೆ ಒಪ್ಪಿಕೊಂಡು ತಾಯಿ ತಂದೆ ಆಶೀರ್ವಾದ ಪಡ್ಕೊಂಡು ಅಪ್ಪ ಅಮಾವಾಸ್ಯದ ಹೂವ ಶೀತ ತರಂಗ ಹೊಟ್ಟ ಹೋದಂತ ಸಮಯದೊಳಗ ತಮ್ಮ ತಾಯಿ ಇಟ್ಟ ಪರೀಕ್ಷೆ ಒಳಗ ಅಮಾವಾಸ್ಯದ ಪಾಸ್ ಆಗಿ ಹೂವ ಹೂವ ಮುಲಾಮುಟ್ಟದ ಹೂವ ತಂದು ಏನ್ ಮಾಡ್ತಾನ್ರಿ ಗುರುವಿನ ಸೇವೆ ಮಾಡಿ ತಾಯಿ ಇಟ್ಟ ಪರೀಕ್ಷೆ ಅಮಾವಾಸ್ಯದ ಪಾಸ್ ಆಗಿ ಒಂದ ಕರ್ತೇಲಿ ಮಾಡೋ ಉದ್ಧಾರ ಮಾಡೋ ಸಲುವಾಗಿ ಅಪ್ಪ ಅಮಾವಾಸ್ಯದ ಕೈಲಾಸ ಬಿಟ್ಟು ಮರ್ತೆ ಲೋಕಕ್ಕೆ ಬರಬೇಕಾಯ್ತು ಹೌದಿಲ್ಲ ಏನೇನ್ ತಗೊಂಡು ಬಂದ ಏನೇನ್ ತಗೊಂಡ್ರಿ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ಕಲ್ಪ ವೃಕ್ಷ ಬಡವ ಭಾಗ್ಯ ಬಂದಿನ ತೊಟ್ಟಲ ಮಳೆ ಕೀಲ ಬೆಳೆ ಕೀಲ ಸಾಹಿತ್ಯ ತೆಗೆದುಕೊಂಡು ಮತ್ತ ಮುಂದೆ ನಲ್ಲಿ ಮಾಡ್ಕೊಂಡು ಹಿಂದ ತಂದಿನ ಕರ್ಕೊಂಡು ಬೈಲ ಮುತ್ತಾಸಿದ್ದರ ಬಾಡಿ ಗಾಡಿ ಮಾಡ್ಕೊಂಡು ಬದಲಾದ ಬೈಲ ಮುತ್ತಾಸಿದ್ದರ ಕರ್ಕೊಂಡು ನಪ್ಪ ಅಮಾವಾಸ್ಯದ ಮೂರೂರ ಮುಂಗಡಿ ಒಳಗ ಶಿವನಿಗೆ ತಂದು ಶಿವಪು ಹೆಟ್ಟೆ ನೆಲೆಸಿದ ತಾ ಬಂದು ಮುಂಗಟ್ಟು ಗುಡದಾಗ ನೆಲೆಸಿದ ಹೌದು ಇದು ನಿಲ್ಗೆ ನಿಂದರ್ಸು ಹೌದಿಲ್ಲ ಯಾಕಂದ್ರೆ ಸರ್ಜೋಡಿ ಕರೆದ್ರೆ ಬಹಳ ಬಹಳ ಮಾತಾಡೋಗಿದ ಮಾತಾಡಿ ಇದನ್ನ ಹೇಳ್ಕೊತ ಕುತ್ತಪ್ಪ ಅವ್ರು ಹಂಗೆ ಉಳಿತಾರ ಅವ್ರು ಹಂಗೆ ಉಳಿತಾರು ಹೌದಿಲ್ಲ ಎಲ್ಲಾರು ದೈವರ ಅಪ್ಪಣೆ ತಗೊಂಡು ಹೌದು ನಮ್ಮ ಸರ್ಜೋಡಿ ಕಲಾವಿದ್ರಿಗೆ ಏನ ಕೇಳಿದ್ರಿ ವಾ ಮಗಲ ಸರ್ವ ಸಂಶಯ ಬರಬಾರದು ಮನುಷ್ಯ ಸಾವು ಬರಬೇಕು ಹೊರತು ಸಂಶಯ ಸಾವು ಬಂದ್ರೆ ಒಂದೇ ಒಂದೇ ಸುದ್ದಿ ಕಟ್ಕೊಂಡು ಹೋಗ್ತದ ಸಂಶಯ ಸಂಸಾರ ಹಾಳು ಮಾಡ್ಯದ ಸಂಶಯ ಅಂದ್ರೆ ಸಂಸಾರ ಹಾಳು ಮಾಡುತ್ತದ ಅಂತ ಸಂಸಾರ ಹಾಳು ಮಾಡುವಂತ ಸಂಶಯ ನಮ್ ಗುರುಬಳಿ ಕಾಣಕತ್ತದ ಹ್ಯಾಂಗ ಕಾಣಕತ್ತದ ಹ್ಯಾಂಗ ಕಾಣುತ್ತದೆ ಮೊದಲನೇ ಪ್ರಶ್ನೆ ಏನದ ನಾವೊಂದು ಚಾಲ್ ಹಾಡಿದ್ಯ ಹಾಡಿದ್ಯಾವಲ್ರಿ ಯಾವುದು ಯಾವ ಪಂತಾದೇವಿ ಪಂತಾದೇವಿ ಹೊರಗಡೆ ಬೆಳಕು ಹೋದ್ಲು ಅವಾಗ ಅಮಾವಾಸ್ಯದ ಬಾ ಅಂತ ಹೇಳಿದ ಪಂತಾದೇವಿ ನಸುಕಿಲೆ ಎದ್ದು ಊರಾಗ ಬಂದು ಎಲ್ಲ ಹೇಳಿ ಆನಂದದಿಂದ ಎದ್ದು ಅವಾಗ ತಾಯಿ ಪದ್ಮಾದೇವಿ ಕಿತ್ತಿ ಬಂದಂಗಾಯ್ತ ಕಳ್ಳ ಕಳ್ಳ ಅವ್ರಿ ನಮ್ಮ ಗುರುಗಳಿ ಸಂಶಯ ಕಾಣಕತ್ತ ಸಂಶಯ ಯಾವ್ರು ಅಂದ್ರ ಸರ್ ನಮಗೂ ಪರಿಚಯ ಇಲ್ಲ ರಾಜೇನೆ ಅದಾರ ಅವರು ಸರ್ ಒಂದು ಮಾತು ಹೇಳಿದ್ರು ಏನಕ್ರಿ ಕಣಬಾಯಿನು ಕಣ್ಣವನ ಸೊಶಿ ಯಾರು ಕಣಬಾಯಿನು ಪದ್ಮಾವಳಿ ಸೊಶಿನಿ ಈ ಕಡೆ ಬಂತೇವನ ಪದ್ಮಾವಳಿ ಸೊಶಿನಿ ಹೌದು
ಆಯ್ತು ಸಂಶಯ ಬಂದದ ರೀ ನಾ ಹಾಡುವಂತ ಪಂಗಳ ಸಂಶಯ ಬಂದದವ್ರಿ ಅವನ ಮಾತದ ಯಾವ ಕಣವಾಯಿ ಅರಕೇರಿ ಒಳಗ ತಾಯಿ ಪದ್ಮಾದೇವಿ ಶೋ ಮಾಡ್ತಿದ್ದು ಹನ್ನೆರಡು ವರ್ಷ ಭಾಂಡವ ತಾಯಿ ಕೂತಿ ಅಲ್ಲಿ ಶೇವ ಎಣ್ಣೆ ಹಾಕಿದ್ದು ಮುಗಿದಿದ್ದಿಲ್ಲ ಹೌದು ಅಲ್ಲಿ ಮಾತು ಕೊಟ್ಟಿದ್ದು ಕೂತಿ ಏನಂತ ಕೊಟ್ಟಿದ್ದು ಏನಪ್ಪ ಯಪ್ಪ ನನ್ನ ಶೇವಾ ನಂದಿಲ್ಲಿ ಪರಿಪೂರ್ಣ ಆಗಿಲ್ಲ ಮುಂದಿನ ಜನ್ಮದೊಳಗ ಹೊಟ್ಟಿ ಬಂದು ಹೊಟ್ಟಿ ಬಂದು ನಿನ್ನ ಶೇವಾ ಪೂರ್ಣ ಮಾಡ್ತೀನಿ ಅಂತ ಕುಂತಿ ಅಲ್ಲಿ ವಾರದ ಒಡೆ ಆಗಿದ್ದಲ್ಲ ಅಪ್ಪ ಅಮಾವಾಸ್ಯದ ಮಾತು ಕೊಟ್ಟಿದ್ದು ಮಾತು ಕೊಟ್ಟಿದ್ದಳು ಹೌದಿಲ್ಲ ಇಲ್ಲಿ ಮುಂದೆ ಬಂದು ಪಂತಾದೇವಿ ಹನ್ನೆರಡು ವರ್ಷ ಮಾವನ ಶೇವ ಮಾಡಿದ್ರು ಕಣಬಾಯಿ ಅತ್ತಿ ಪದ್ಮಾದೇವಿ ಶೇವ ಮಾಡಿದ್ರು ನಮ್ ಸರ್ಜಣ ಕಲಾವಿದ್ರು ಹೇಳ್ತಾರ ಅವರು ಏನತ್ರಿ ಮತ್ತೆ ಇಬ್ರು ಸ್ವಸ್ಥರು ಪದ್ಮಾದೇವಿ ಅವರೇ ಅದಾರ ಯಾರಾದ್ರು ಪದ್ಮನ ಮೊಮ್ಮಕ್ಕಳು ಅಂತಾರ ಅಂತಾರ ಅಕ್ಕಿಗೆ ಯಾಕ ಕೀರ್ತಿ ಬರ್ಲಂಗ ಅಂತ ಕಳ್ಳ ಅಂತ ಹೇಳಿದ್ರು ಅದಕ್ಕೆ ಅವ್ರು ಮಾತಾಡ ಸರ್ವಜ್ಞಾನ ಎಂಬುವನು ಗರ್ವದಿಂದ ಆದಂತವನಲ್ಲ ಸರ್ವರನ್ನು ಒಂದು ಅಕ್ಷರ ಕಲಿತು ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞಗಳನ್ನೇ ಬರೆದಿಟ್ಟಾರ ಎಲ್ಲರೂ ಒಂದು ಅಕ್ಷರ ಕಲಿತು ಅವ್ರು ವಿದ್ಯದ ಪರ್ವತನೇ ಏರ್ಯಾರ ನಾನು ಮಾತಾಡೋ ಪದಗಳು ನಿಮಗೂ ಸ್ವಲ್ಪ ಸಂಶಯ ಬಂದು ನೀವು ವಿಚಾರ ಭಾವನೆ ಕತ್ತಾವ್ ಅಮೋಕ್ಷಿದ್ದನು ಸ್ವಸ್ಥರಂದ್ರೆ ಅವರೇ ಪದ್ಮಾದೇವಿ ಸ್ವಸ್ಥರಂದ್ರೆ ಅವರೇ ಹೌದಿಲ್ಲ ಅಮೋಕ್ಷಿದ ಶಿವ ಹನ್ನೆರಡು ವರ್ಷ ಮಾಡ್ಯಾರ ಕೊಂತಾದೇವಿ ಹೌದು ಅತ್ತೆ ಶಿವ ಪದ್ಮ ಶಿವ ಕಣ್ಣ ಮನೆಯಾಗ ಮಾಡ್ತಿದ್ದು ಮಾಡ್ತಿದ್ದಳು ಹೌದಿಲ್ಲ ಆ ಪದ್ಯವ್ ಬೇಡುವಂತ ಸಂತಾನ ಈ ನಮ್ಮ ಮನೆಯಲ್ಲಿ ಮಾಡುವಂತ ಸ್ವಶಿ ಪಡ್ಕೊಲ್ಲ ಅಂತ ಕಣಬಾಯ್ತು ಯಾವ ಪದ್ಮಾದೇವಿಗೆ ಒಂದ್ ಸ್ವಲ್ಪ ಮನಸ್ಸಿನ ಆಶೆ ಹುಟ್ಟಿತ್ತು ಹೌದಿಲ್ಲ ಕೀರ್ತಿ ಬಂದಂಗಾಯ್ತ ಕಳ್ಳ ಕೀರ್ತಿ ಬಂದು ಕಳ್ಳ ಅಂದಿಲ್ಲ ನಾನು ಕೀರ್ತಿ ಬಂದಂಗಾಯ್ತ ಕಳ್ಳ ಅವ್ರು ಗುರುಗಳ ಪ್ರಾಸ ಮಂಡಿಸ್ಬೇಕಾಗಿರ್ತದ ಕೀರ್ತಿ ಹೊರಗ್ ಬರ್ದ ಬೇರೆ ಕೀರ್ತಿ ಬಂದಂಗಾಯ್ತ ಕಳ್ಳ ಯಾಕಂದ್ರೆ ಮಾವನ ಶಿವ ಮಾಡ್ತಿದ್ದು ಏನ್ ಬೇಕಾದ್ರೆ ಪಡ್ತಿದ್ದು ಯಾರು ಶ್ರೀಕಾಲ ಜ್ಞಾನಿ ಅಮೋಷಿದ ಶಿವ ಮಾಡ್ತಿದ್ದು ಸಂತಾದೇವಿ ಹೌದು ಈ ಸಂತಾದೇವಿಗೂ ಮತ್ತೆ ಇಂತ ವ್ಯಕ್ತ ಕೊಡ್ತಾನ ಅಮೋಷಿದ ನನ್ನ ಗಂಡ ಅಂತ ಪದ್ಮಾದೇವಿ ಗೊತ್ತಿತ್ತು ಈ ಸಂತಾನ ಮನೆಯಲ್ಲಿ ಮಾಡುವಂತ ಶಿವ ನನ್ನ ಸ್ವಸಿಗೆ ಕೊಡಿಸ್ಬೇಕನ್ನು ಆಶಯ ಪದ್ಮಾದೇವಿ ಒಂದು ಹುಟ್ಟಿತ್ತು ಹೊಟ್ಟಿತ್ತು ಹಿಂಗಾಗಿ ಆಕಿ ಪದ್ಯವನ್ನು ಬಿಡಿಸಿ ಕಣಬಾಯ ಮುಂಚಿತವಾಗಿ ಕಳಿಸ ಸಂತಾನ ಕೊಡಿಸ ನೀವೇನು ಸಂಶಯ ಮಾಡ್ಕೋಬೇಡ ಹೌದು ಆಕೆ ಕಿತ್ತಿ ಬಂದಂಗಾಯ್ತ ಪ್ರಾಸಿ ಜೋಡಿಸಿ ಅಷ್ಟೇ ಹೌದಿಲ್ಲ ಇದು ಮೊದಲನೇ ಪ್ರಶ್ನೆ ಏನು ಮಾಡ್ಕೊಂಡು ಯಾವ್ದ್ರಿ ಇನ್ನೊಂದು ಕೇಳಿದ್ರು ಅವರು ಏನಂತ್ರಿ ಹೌದು ಸಿದ್ಧ ಬಿರಿಯಾನಿ ಸಿದ್ಧ ನಾನು ನೋಡಿ ಬರ್ತೀನಿ ತಂದೆ ತಲೆ ಹೋದ್ರು ಹೌದು ಹೌದು ಅವಾಗ ಅಮ್ಮ ಸಿದ್ಧ ನಾನು ನೋಡ್ಬೇಕಾದ್ರೆ ದಿಕ್ಕು ಬೇಡ ಅಂತ ಹೇಳ್ತವ ರಾಖಿ ದಿಕ್ಕ ಆ ದಿಕ್ಕು ಬಿಟ್ಟು ನೀವು ದೇಶ ಸಂಚಾರ ಮಾಡ್ರಿ ಅಂತ ಅಮ್ಮೋಕ್ಷದ ಮಕ್ಕಳಿಗೆ ಹೇಳಿದ್ದ ಹೇಳಿದ್ರಿ ಮತ್ತ ತಂದೆ ಬ್ಯಾಡಂದ್ರು ಕೂಡ ಅದೇ ದಿಕ್ಕಿಗೆ ಹೋಗಿ ಏನು ಮಾಡಿದ್ರಿ ಸೈದರ ಜೋಡಿ ವಾದ ಮಾಡಿ ಅವ್ರು ಇಟ್ಟಂತ ಎಲ್ಲಾ ಪರೀಕ್ಷೆಗಳ ಇಬ್ರು ಗೆದ್ದು ಸೈಬರ ಜೋಡಿ ಹೋಗಿ ಎಲ್ಲಾ ಗೆದ್ದ ನಂತರ ಅವ್ರೊಂದು ಮಾತು ಹೇಳಿದ್ರು ಏನತ್ರಿ ನೀವೇ ಹಿಂಗದಿರಿ ತಂದೆ ಹಂಗಿರ್ಲಕ್ಕಿಲ್ಲ ಅವ್ ನೋಡೇ ಬರ್ತೀನಿ ಅಂದ್ರು ಹೌದಿಲ್ಲ ಅವಾಗ ಸಾಹೇಬ್ರು ಅವರು ಸಿದ್ಧ ಬಿರಿಯಾನಿ ಸಿದ್ಧ ಕೂಡಿ ಮುಮ್ಮೆಟ್ಟ ಗುಡ್ಡಕ್ಕ ಬಂದ್ರು ಮುಮ್ಮೆಟ್ಟ ಗುಡ್ಡಕ್ಕ ಬಂದು ಬಳಕ ಮಾಧುಲಿಂಗನ ಕೇಳಿದ್ರು ಅವರು ಯಾರು ಹೌದು ಸಿದ್ಧ ಬಿರಿಯಾನಿ ಸಿದ್ಧ ಅಣ್ಣ ತಂದೆ ಏನದನ ಅಂತ ಕೇಳಿದ್ರು ಅವಾಗ ಏನ್ ಹೇಳ್ತಾನ್ರಿ ಮಾಧುಲಿಂಗ ಅವಾಗ ಮುಂಚಿತವಾಗಿ ಮಾಧುಲಿಂಗದ ತಂದೆ ಏನಂತ ಹೇಳಿದ್ರಿ ಅವರು ಬಂದ್ರು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದ ಮಗನಿಗೆ ಮಾಧವ ಲಿಂಗ ಅಮೋಕ್ಷಿತ ಹೇಳಿದ್ದ ಅಮೋಕ್ಷಿತ ಹೇಳಿ ಮಾಯಾಗಿದ್ದ ಹೌದು ಮುಂದೆ ಅವರು ಸಿದ್ಧ ಬಿರಿಯಾನಿಸಿದ ಬಂದು ಕೇಳ ಮಾಧುಲಿಂಗ ಗೊತ್ತಿಲ್ಲ ಅಂತ ಹೇಳಿಲ್ಲ ಒಂದು ಸಲ ಕೇಳಿದ್ರು ಎರಡು ಸಲ ಕೇಳಿದ್ರು ಮೂರು ಸಲ ಕೇಳಿದ್ರು ಗೊತ್ತಿಲ್ಲ ಅಂತ ಮಾಧುಲಿಂಗ ಹೌದು ಮುಂದೇನಾಯ್ತು ತಮ್ಮ ಏನಾಯ್ತ್ರಿ ಇವ್ರಿಗೆ ಇಲ್ಲಿ ಸಂಶಯ ಬಂದದ ಅಂತ ಎಲ್ಲಾ ಪರೀಕ್ಷೆ ಒಳಗ ಪಾಸ್ ಆಗಿ ಬಂದಿದ್ರು ಮಕ್ಕಳು ಹೌದು ಮತ್ತ ಅವ್ರ ಗಂಡನೇ ಯಾರು ಸೈಲರು ನೋಡಾಕ ಬಂದಿದ್ರು ಯಾರು ಅಮೋಕ್ಷಿದ್ದನ ಮತ್ತ ಇಷ್ಟೆಲ್ಲ ನೋಡಾಕ ಬಂದ್ರು ಕೂಡ ಮಾ ಯಾಕ ಅದ ಅಮೋಕ್ಷಿದ್ದ ಸಂಶಯ ಬಂದ್ರ ಸಂಶಯ ಬಂದ ಹೌದಿಲ್ಲ ಒಂದು ಮಾತು ಹೇಳ್ತದ ಅರ್ಜುನ ಏನ್ರಿ ಅಮೋಕ್ಷಿದ್ದ ಮಕ್ಕಳಿಗೆ ಮತ್ತೆ ಹೇಳಿದ್ದ ಇಂತ ಕೆಟ್ಟ ಮಂದಿ ದೃಷ್ಟಿ ನನ್ನ ಮ್ಯಾಲ್ ಬೀಳಬಾರದು ಇದು ಒಂದೇ ಹೋಗಬೇಡ ಅಂತ
ದಿಕ್ಕಿಗೆ ನಾ ಹೋಗಬೇಡ ಅಂತ ದಿಕ್ಕಿಗೆ ಹೋಗ್ಯಾರ ಹೌದ್ರಿಪ್ಪ ಅಂತ ಕೆಟ್ಟ ಮಂದಿ ದೃಷ್ಟಿ ನಾ ನ್ಯಾಯ ಬೀಳಬಾರ್ದ ತಿಳ್ಕೊಂಡು ಅಮ್ಮ ಔಷಧ ಮಾಯಾಗಿದ್ ಖರೆ ಅದು ಇದು ನಮಗ್ ತಿಳಿದ ಮತ್ತ ಅಲ್ಲ ಅಂದ್ರೆ ಮುಂದಿನ ಸಂಜೆ ಉದ್ರಿ ಇಟ್ಕೊಂಡಿಲ್ಲ ಏನ್ ಕೊಡ್ತೀರಿ ನಿಮ್ಗ ಹೌದಿಲ್ಲ ಅದು ಮತ್ತ ನಮಗ ನಿಮಗ ತಿಳ್ದಾಟ ನೀವ್ ಹೇಳ್ರಿ ನಮಗ್ ತಿಳ್ದಾಟ ನಾವ್ ಹೆಂಗ ಬೇಡ ಕೆಸರಾಕಲ್ ಹಾಕಿ ದಾಟ ಹೋದ್ರ ಏನು ಅದು ದಾರಿ ಸ್ವಚ್ಛ ಇರಂಗಿಲ್ಲ ಹೌದಿಲ್ಲ ಇದು ಅಲ್ಲ ಅಂದ್ರೆ ಇಲ್ರಿ ಮೇಡಮ್ ಅಂತ ಹೇಳಿ ಸಾಕು ಹೌದಿಲ್ಲ ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಬೇಡ ಹೌದ್ರಿ ಇಷ್ಟ ಮೇಲೆ ಮತ್ತ ಯಾವ ವಿಷಯ ಇಟ್ಟಾರ ಗುರು ಶಿಷ್ಯ ಏನು ಗುರು ಹೆಚ್ಚಿನ ಏನ್ ಶಿಷ್ಯ ಶಿಷ್ಯ ಹೆಚ್ಚಿನ ಹೌದಿಲ್ಲ ಹೌದ್ರಿಪ್ಪ ನೀವು ಮಟ್ಟಿಯರು ಹೇಳ್ಕೋರಿ ಇಲ್ಲ ಅಂದ್ರ ಏರಿಯರು ಹೇಳ್ಕೋರಿ ಏರಿಯರು ಹೇಳ್ಕೋರಿ ನೀ ಯಾವ ಹೇಳ್ಕೊಳವ ನಾವು ಮಟ್ಟಿನೇ ಹೇಳ್ರಿ ಮಟ್ಟಿ ಹಿಡು ದ್ರಾಕ್ಷಿ ಹಚ್ಚಿ ದ್ರಾಕ್ಷಿ ಮಟ್ಟಿ ಅಂದ್ರೆ ಶಿಷ್ಯನ ಹೇಳಿ ಶಿಷ್ಯನ ಹೇಳಿ ಯಾಕಂದ್ರೆ ಗುರು ಅನ್ನೋದು ಹೆಚ್ಚಿನ ಇರ್ತಾನ ಅದು ಎರಿವಲ್ಲ ಅವರಿಗೆ ಇರಲಿ ಹೌದಿಲ್ಲ ಶಿಷ್ಯ ಅನ್ನೋದು ನಮಗಿರ್ಲಿ ಇರ್ಲಿ ಶಿಷ್ಯ ಅನ್ನೋ ಹೆಂಗ ಶ್ರೇಷ್ಠ ಹೆಂಗ ಶ್ರೇಷ್ಠ ಹೆಂಗ ತಮ್ಮ ಹೆಂಗ್ರಿ ಯಾವ ಮಾಲೀಕರನ ಹಿಂದಿನ ಅವತಾರ ದೇವರಿಗೆ ಬಪ್ಪಣ್ಣ ಇದೇ ನಮ್ಮ ಅಪ್ಪಂದು ಹೌದಿಲ್ಲ ಎಂದೇ ನಂಬ್ತಾರ ದೇವರಿಗೆ ಬಪ್ಪಣ್ಣ ನಂಬ್ತಾರ ಎತ್ತು ಹೌದಿಲ್ಲ ಇಲ್ಲಿ ಯಾವ ಮಾಲಪ್ಪ ಶಿಷ್ಯ ಗುರು ಬೀರಪ್ಪ ಹೌದು ಬೀರಪ್ಪ ಪ್ರಾಣೇಶ್ವರ ದೈತನ ಮರ್ದನ ಮಾಡ್ಬೇಕಾದ್ರ ಅವು ಮೂರ್ ವಸ್ತು ಬೇಕಾಗಿದ್ರು ಹೌದು ಹೌದ್ರಿ ಬೇಕಾಗಿದ್ದಲ್ರಿ ಅವ ಮೂರ್ ವಸ್ತು ತಯಾರಾಗ್ಬೇಕಾದ್ರ ಕಂಬರ್ ಕಾಲನ್ನದ ಅವನು ತಯಾರ ಆಗಲಾಗಿದ್ದು ಅವು ಕಂಬರ್ ಕಾಲನ ಕಡೆ ತಯಾರ ಆಗ್ಲಿಲ್ಲ ಹೌದೌದು ಆಗುವಂತ ಸಂದರ್ಭದಲ್ಲಿ ಕುಲಿಮಿಗೊಬ್ರು ಆವೃತ್ತಿ ಆಗಬೇಕಾಗಿತ್ತು ಆವೃತ್ತಿ ಆದ್ರೆ ತಯಾರಾಗ್ತಿದ್ದು ಹೌದು ಅಂತ ಸಂದರ್ಭ ನನ್ನ ಅಪ್ಪ ಶಿಷ್ಯ ಏನು ಮಾಡುವ ಇವ ಯಾವ ಮಾಲಪ್ಪನ ಹಿಂದಿನ ಅವತಾರ ದೇವರಿಗೆ ಪಪ್ಪನ ಆ ಕುಲಿಮಿ ಆವೃತ್ತಿ ಆಗ್ಯದ ನಿಮ್ಮ ಅಪ್ಪನ ಮೂರು ವಸ್ತು ತಯಾರಾಗ್ಯಾವ ಗುರು ಸತ್ತಿದ್ದು ನಿಮ್ಮಪ್ಪ ತಯಾರಿ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೆಪಾಸಿಟಿ ಅದ್ರಿ ಶಿಷ್ಯರಲ್ಲಿ ಇದೇ ದೇವರಿಗೆ ಪಪ್ಪನ ಮುಂದೆ ಅದ್ರೊಳಗೆ ಆವೃತ್ತಿ ಆಗಿ ಹೌದು ಮುಂದಿನ ಜನ್ಮ ಹುಟ್ಟಿ ಯಾವ ಬಂದ ದೇವರೇ ಮಾಲಿಂಗ ದೇವರಿಗೆ ಬಪ್ಪನ ಆವೃತ್ತಿ ಆಗಿ ಮುಂದಿನ ಈಗ ಮಾಲಪ್ಪಗೆ ಹುಟ್ಟಿ ಬಂದ ಹೌದಿಲ್ಲ ಶಿಷ್ಯ ಅನ್ನ ಬಹಳ ಶ್ರೇಷ್ಠನಂದ್ರಿ ದುರ್ಬಲ ಶ್ರೇಷ್ಠನಂದ್ರಿ ನಿಮ್ಮ ಗುರುವಿನ ಕೆಲಸ ಇಲ್ಲಿ ಏನೂ ಇಲ್ಲ ಕೆಲಸ ಗುರುವಿನ ಕೆಲಸ ಹೌದಿಲ್ಲ ಯಾಕಪ್ಪ ಅಂದ್ರ ಏಕಲವ್ಯ ಏನು ಮಾಡ್ತೀರಿ ಇಲ್ಲಿ ವಿದ್ಯೆ ಕಲಿ ಸಲುವಾಗಿ ಗುರುವಿನ ಮಣ್ಣಿನ ಮೂರ್ತಿ ತಯಾರ ಮಾಡಿದ ಬೆಳೆ ಮೂರ್ತಿ ತಯಾರು ಮಾಡಿದ್ದ ಮಣ್ಣಿನ ಮೂರ್ತಿ ತಯಾರ ಮಾಡಿ ಇಟ್ಟುಕೊಂಡು ಬಿಲ್ವಿದ್ಯೆ ಕಲಿತ ಯಾರು ದ್ರೋಣಾಚಾರ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿ ಮಾಡಿ ಏಕಲವ್ಯ ಬಿಲ್ವಿದ್ಯೆ ಕಲಿತ ಹೌದೌದು ಅದೇ ನಿನ್ನ ಗುರು ಮುಂದ ಏನು ಕಾಣಿಕೆ ಕೊಡ್ಬೇಕು ಶಿಷ್ಯಗ ಏನು ಕಾಣಿಕೆ ಕೊಡ್ಬೇಕು ಶಿಷ್ಯ ಅಂದ್ರ ಶಿಷ್ಯನ ಎಪ್ಪಟ್ಟ ಬೇಡ ಎಪ್ಪಟ್ಟ ನೋಡ್ರಿ ಗುರು ಆಯುರು ಎಪ್ಪಟ್ಟ ಬೇಡ ಗುರು ಆಯುರು ಹಿಂಗದ ಶಿಷ್ಯ ಅನ್ನೋ ಕೆಲಸ ಮಾಡಿದ್ ಬಾಲದ ಅರ್ಜುನ ಇದೇ ಮಹಾಲಿಂಗರಾಯ ಗುರುವಿಗೆ ಏನು ಮಾಡ್ತಿದ್ರಿ ಯಾವ ಶಿರಾಡೋಣದ ಶಿದ್ ಬೀರಪ್ಪ ಕಾಲ್ಬಾರ್ದು ಕಾಡಿದ ಬೇಡಬಾರ್ದು ಬೇಡಿದ ಏನು ಮಾಡ್ತಂದ್ರಿ ಬರ್ತಿ ನಿಂಬೆಲ್ಲ ಗುಡ್ಡದ ಹುಲಿ ಹಾಲು ಬೇಡಿತು ಅಂತ ನಿನ್ನ ಅಪ್ಪ ಗುರು ನೋಡ್ರಿ ಎಷ್ಟು ಕಠಿಣವಾದ ನೋಡ್ರಿ ಹುಲಿ ಹಾಲು ಬೇಡ ಕುಂತಾನ ಅವಾಗ ನನ್ನ ಅಪ್ಪ ಶಿಷ್ಯ ಮಾಲಿಂಗ್ರ ಹೇಳಿದ ಅಂದ್ರೆ ಹೇಳ್ತಾನ ಮುಂದೆ ಇಟ್ಟು ಹೆಜ್ಜೆ ಹಿಂದಿಟ್ಟಿರಂಗಿಲ್ಲ ಹುಲಿ ಹಾಲ ತಂದೆ ತೀರ್ತೀನಿ ಅಂತ ನಿನ್ನ ಗುರುವಿಗೆ ಮಾತು ಕೊಟ್ಟು ಏನು ಮಾಡ್ತಾನ್ರಿ ವರ್ತಿ ನಿಮ್ಮ ಮೇಲೆ ಗುಡ್ಡ ಬಂದು ಹುಲಿ ಹಾಲು ತಗೊಂಡು ಹುಲಿ ಮರ ತಯಾರಿ ನಡ್ಕೊಂಡು ಬಂದ ನನ್ನ ಶಿಷ್ಯ ಶಿಷ್ಯರು ಧೈರ್ಯ ಅವ ಶಿಷ್ಯ ತಂದಿದ್ ಘಟ ಘಟ ಕುರು ಕುಂತ ನಿಮ್ ಗುರು ಗದಿ ಮೇಲೆ ಕುಂದ್ರವ್ರಿ ಮತ್ತ ಅಲ್ಲೇ ಕುಂದ್ರವ್ರು ಹೌದಿಲ್ಲ ಉದಾಹರಣೆ ಕೊಟ್ಬೋದು ಮುಂದಿನ ಸಂಜೆಗೆ ಬರ್ತಾವ್ರಿ ಮುಂದಿನ ಸಂಜೆಗೆ ಬೇರೆ ಬೇರೆ ಬರ್ತಾವ ತಮ್ಮ ಮತ್ತ ಊರನ್ನವ್ರು ಕೇಳ್ಕೊತ ಹೋಗ್ತಾರ ನಾವು ಬೇರೆ ಊರವ್ರು ಹೇಳ್ಕೊತೆ ಹೋಗ್ರ ಹಂಗ ಮಾಡ್ತೀವಿ ಇಲ್ಲ ಕಲ್ಲ ಕಡೆ ಮಲ್ಲ
ಹೆಂಗೆ ಬರ್ತಾರೆ ನೋಡ್ಕೊಂಡು ಹೋಗೋಣ.